ಸರ್, ನಿಮ್ನ ತುಂಬಾ ದಿನದಿಂದ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೀನಿ. ಓಕೆ, ಕೇಳ ಸರ್. ಕೇಳ ಕೃಷ್ಣ. ಏನಿಲ್ಲ ಸರ್, ನೀವು ಇತ್ತೀಚೆಗೆ ಹ್ಯಾಂಡ್ಲಿ ಮಾಡಿರೋ ಕೇಸಲ್ಲಿ ತುಂಬಾ ಇಂಟ್ರೆಸ್ಟಿಂಗು ಮತ್ತು ಚಾಲೆಂಜಿಂಗ್ ಅನ್ಸಿದ ಕೇಸ್ ಯಾವುದು ಸರ್? ಇಂಟ್ರೆಸ್ಟಿಂಗು? ನಾನು ಇತ್ತೀಚೆಗೆ ಹ್ಯಾಂಡಲ್ ಮಾಡಿರೋ ಯಾವ ಕೇಸ್ ಕೂಡ ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗಾಗಿ ಕಾಣಿಸ್ಕೊಂಡಿರಲಿಲ್ಲ. ಬಟ್ ಫಸ್ಟ್ ಟೈಮ್ ನಂಗೆ ಹಾಕಿ ಹಾಕಿದಾಗ ಒಂದು ಕೇಸ್ ಹ್ಯಾಂಡಲ್ ಮಾಡಿದ್ದೆ, ಅದೇ ತುಂಬ ಇಂಟ್ರೆಸ್ಟಿಂಗ್ ಕೇಸ್. ನನ್ನ ಎಂಟೈರ್ ಲೈಫೇ ಚೇಂಜ್ ಆಯಿತು. ಹೌದಾ? ನಿಮ್ಮ ಎಂಟೈರ್ ಲೈಫ್ನೇ ಚೇಂಜ್ ಮಾಡ್ತಾ? ಹ್ಞೂ. ಅಂಥ ಕೇಸ್ ಯಾವುದು ಸರ್? ಅದು April 2015 ಒಂದು ರಾತ್ರಿ. ಹಲೋ ಅಮ್ಮ. ಹಲೋ, ಏನು ಮಾಡ್ತಿದ್ದೀಯ? ಊಟ ಆಯ್ತಾ? ಹಾ ಆಯ್ತು, ಇವಾಗ ಜಸ್ಟ್ ಟಿವಿ ನೋಡ್ತಾ ಇದ್ದೆ. ಸರಿ ಆಯ್ತು, ನಮ್ಮ ಮನೇಲಿ ಯಾರು ಇಲ್ಲ ಅಂತ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಪಾರ್ಟಿ ಮಾಡಕ್ಕೆ ಹೋಗ್ಬಿಡ ಆಯ್ತಾ? ಇವತ್ತು ಅಮಾವಾಸ್ಯೆ ಬೇರೆ, ನೀನು ಎಲ್ಲೋ ಆಚೆ ಹೋಗ್ಬಿಡ. ಸರಿ ಸರಿ ಸರಿ, ಎಲ್ಲೂ ಹೋಗಲ್ಲ ಬಿಡು. ಸರಿ, ನಾಳೆ ಬೆಳಿಗ್ಗೆ 6:00 ಏರ್ಪೋರ್ಟ್ ರೀಚ್ ಆಗ್ತೀವಿ, ಬಂದು ಪಿಕ್ ಮಾಡಿ. ಸರಿ, 6:00 ಬರ್ತೀನಿ. ಸರಿ, ಗುಡ್ ನೈಟ್. ಓಕೆ ಓಕೆ, ಗುಡ್ ನೈಟ್, ಬಾಯ್. ರಂಜನ್, ನನಗೆ ಇಷ್ಟೊತ್ತಿಗೆ ಕಾಲ್ ಮಾಡ್ತೀಯಾನೆ. ಹಲೋ ಹಲೋ ಮಗ, ಎಲ್ಲಿದ್ಯಾ? ನಾನು ಮನೇಲಿ ಇದ್ದೀನಿ ಹೇಳು. ಏನಿಲ್ಲ, ಒಂದು ಹೆಲ್ಪ್ ಮಾಡ್ತೀಯಾ? ಹೆಲ್ಪಾ? ಏನು ಇಷ್ಟೊತ್ತಿಗೆ? ಮಗ, ನಮ್ಮಪ್ಪ ಈಗ ತಾನೇ ಕಾಲ್ ಮಾಡಿದ್ರು, ನಮ್ಮ ತಾತ ತೀರ್ಕೊಬಿಡ್ರಂತೆ, ರಾತ್ರಿ ನಾಳೆ ಮಧ್ಯಾಹ್ನ 3 ಫೋನ್ ಮಾಡ್ತಾರಂತೆ. ನನ್ನ ಕೆಂಗೇರಿ ಲೊಕೇಶನ್ ಡ್ರಾಪ್ ಮಾಡ್ತೀಯಾ ಪ್ಲೀಸ್? ಲೋ, ಇವಾಗ ಏನಕ್ಕೆ ಹೋಗ್ತೀಯಾ? ಬೆಳಗ್ಗೆ ಹೋಗ್ಬೋದಲ್ಲ, ಅದು ಬೇರೆ ಅಮಾವಾಸ್ಯೆ ಬೇರೆ. ಇಲ್ಲ ಮಗ, ಹುಬ್ಳಿ ರೀಚ್ ಆಗಕ್ಕೆ 12 ಬೇಕು, ನಾನು ಇವಾಗಲೇ ಹೊರಡ್ತೀನಿ. ಅವರಿಬ್ರು ಎಲ್ಲಿ ಮತ್ತೆ? ಸರಿ ಓಕೆ, ನೀನು ರೂಮ್ ಕೆಳಗಡೆ ಬಾ, ಟಕ್ ಅಂತ ರೆಡಿಯಾಗಿ, ನಾನು ಬರ್ತಾ ಇದ್ದೀನಿ. ಓಕೆ. ಸಾರಿ ಮಗ, ಡಿಸ್ಟರ್ಬ್ ಮಾಡಿದ್ಕೆ. ಏ ಪರವಾಗಿಲ್ಲ ಅಂತ. ಏ ಅವರಿಬ್ರೆ ಅಲ್ಲ ಓಟ್ಕೊ ಮಲ್ಕೊಂಡಿದ್ರು, ಅದಕ್ಕೆ ನಾನು ನಿಂಗೆ ಕಾಲ್ ಮಾಡಿದೆ. ಹೋಗೋಣ. ಹಾ, ಸರಿ ಮಗ, ನೀವು ಓಡು, 10 ಟ್ರೈನ್ ಬರುತ್ತೆ, ನಾನು ಓಡ್ತೀನಿ. ಏಯ್, ಹೋದ ತಕ್ಷಣ ಕಾಲ್ ಮಾಡಿ. ಸರಿ ಸರಿ, ಬಾಯ್ ಬಾಯ್. ಇನ್ನೊಂದು ಮಗ ಯಾಕೆ ಕಾಲ್ ಮಾಡ್ತಿದ್ದಾನೆ? ಏಯ್ ಏನೋಡಮ್ಮ, ಫುಲ್ ಟೈಟ್ ಅಂತೆ. ಲೋ ಮಗ, ರಾಹುಲ್ ಅರ್ಜೆಂಟಾಗಿ ರೂಮ್ ಹತ್ರ ಬಾ. ಯಾಕೋ, ಎಣ್ಣೆ ಗಿಣ್ಣೆ ಸಾಕಾಗಿಲ್ವಾ? ನನಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನು ಎಲ್ಲೇ ಇದ್ದೆ ದಯವಿಟ್ಟು ಬೇಗ ರೂಮ್ ಹತ್ರ ಬಾಪ್ಪ. ಯಾಕೋ, ಏನಾಯ್ತು? ಮಗ, ನಮ್ಮ ರಂಜನ್ ಸೂಸೈಡ್ ಮಾಡ್ಕೊಂಬಿಟ್ಟಿದ್ದಾನೋ, ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವೋ. ಪ್ಲೀಸ್ ಬೇಗ ಬಾ ಮಗ. ಏನ, ರಂಜನ್ ಸೂಸೈಡಾ? ನಾನು ಮತ್ತೆ ಕಶ್ಯಪ್ ಬಾರ್ಬಾಗ ಎಣ್ಣೆ ತರಷ್ಟರಲ್ಲಿ ನೇಣಾಕೊಂಬಿಟ್ಟಿದ್ದಾನೋ, ಯಾಕೆ ಹೆಂಗೆ ಅಂತ ಏನೂ ಗೊತ್ತಿಲ್ವೋ. ಲೇ ಸಡೆ, ಕುಡಿದ್ಬಿಟ್ಟು ಏನೇನೋ ಮಾತಾಡಬೇಡ.
ರಂಜನ್ ಇವಾಗಷ್ಟೇ ನಾನು ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿ ಇಲ್ಲ ಕೂತ್ಕೊಂಡಿದ್ದೀನಿ, 5 ಮಿನಿಟ್ಸು ಆಗಿಲ್ಲ. ಮುಚ್ಕೊಂಡು ಫೋನ್ ಇಡ. ಇಲ್ಲೋ ಏನೋ ನಿನ್ ರೋದ್ನೆಲ್ಲ ಮಗ, ಅರ್ಥ ಮಾಡ್ಕೊ. ನಾನು ಯಾಕೆ ನಿಂಗೆ ಸುಳ್ಳು ಹೇಳಿ, ನಿಜವಾಗ್ಲೂ ಸೂಸೈಡ್ ಮಾಡ್ಕೊಂಡಿದ್ದಾನೋ? ಅವ್ರ ಪೇರೆಂಟ್ಸ್ಗೆ ಮತ್ತೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಷ್ಟು ಧೈರ್ಯ ನನಗಿಲ್ಲ ಕಣೋ. ಬೇಗ ಬಾರೋ. ಇಲ್ಲ, ನೀನು ಕುಡ್ದು ಏನೇನೋ ಮಾತಾಡ್ತಿದ್ಯಾ? ದೇವರಾಣಿಗೂ ಕುಡ್ದಿಲ್ಲ ಕಣೋ. ಅವ್ನು ರೂಮಿಂದ ಪಿಕ್ ಮಾಡಿ 5 ಮಿನಿಟ್ಸ್ ಕೂಡ ಆಗಿಲ್ಲ. ನೀನು ನನಗೆ ತಿಕ್ಕಲ್ಲ ಇಷ್ಟೊತ್ತಲ್ಲಿ ಕಾಲ್ ಮಾಡೋಕ್ಕೆ. ನಾನು ಬೆಳಗ್ಗೆ ಫೋನ್ ಬೆಳಗ್ಗೆ ಕಾಲ್ ಮಾಡ್ತೀನಿ ಮಲ್ಕೋ ಇವಾಗ. ಸರಿ, ನೀನು ನಂಬ್ತಿಲ್ಲ ತಾನೇ, ವಾಟ್ಸಪ್ಪಲ್ಲಿ ನನಗೊಂದು ಇಮೇಜ್ ಕಳಿಸ್ತೀನಿ, ಅದನ್ನು ನೋಡು, ನಿನಗೆ ಗೊತ್ತಾಗುತ್ತೆ. ಯಾಕೆ ಹಿಂಗೆ ಸೈಕ್ ಮಾಡ್ತಿದ್ದಾನೆ? ನೋಡಿದ್ರ ಹಲೋ ರಂಜು, ಮಗ ಎಲ್ಲಿದ್ಯಾ? ನಮ್ ತಾಯಿಗು ನಾನೇ ಅವನನ್ನ ಬಿಟ್ಟಿನ ಮಗ ಈಗಷ್ಟೇ ರಂಜುನ. ಲೋ, ನೀನ್ ಆ ಫೋಟೋ ನೋಡಿದ ಮೇಲೆ ನಿಂಗೆ ನಂಬಿಕೆ ಬರ್ತಾ ಇಲ್ವಾ? ಲೋ, ನಂಗೆ ಇಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಮಗ. ಲೋ, ನೀನ್ ಫಸ್ಟ್ ರೂಮ್ ಹತ್ರ ಬರೋ, ನಿನ್ಗೆ ಎಲ್ಲ ಗೊತ್ತಾಗುತ್ತೆ. ಸರಿನಾ? ಸರಿ ಮಗ, 5 ನಿಮಿಷ ಬರ್ತೀನಿ ತಾಳು. ನೀನು ಬದುಕೇ ಇದೆಯಾ? ಕೂಲ್ ಕೂಲ್, ನೀನ್ ಅಗ್ಬೇಡ. ಏನೆಲ್ಲ ಸರ್ಕು ಆಟಾಡ್ತಿದೀರಾ ಇಲ್ಲಿ? ಲೋ ಮಗ, ಇವಾಗ ಡೇಟ್ ಎಷ್ಟು? April 1st. ಹೇ, ನೀವು ಹುಟ್ಟಿರೋದು April Fool's Day ದಿವಸ ಕಣ, ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಈ ತರ ಪ್ಲಾನ್ ಮಾಡಿದ್ವಿ. ಲೋ, ನೀನ್ ಸತ್ತೋದೆ ಅಂತ ಅಲ್ಲಿಂದ ಗಾಬರಿ ಕೊಟ್ಕೊಂಡು ಬಂದ್ರೆ ನೀನ್. ಲೋ, ಅದ್ರೊಳಗೆ ನನ್ನ ಮಗ ವಾಟ್ಸಪ್ ಅಲ್ಲಿ ಇಮೇಜ್ ಕಳ್ಸಿದ್ಮೇಲೆ ನಾನು ಫುಲ್ ಸೈಕ್ ಅದೆ. ಲೋ ಮಗ, ಕೂಲ್ ಡೌನ್, ಕೈ ಕೊಡೋ. ಹ್ಯಾಪಿ ಬರ್ಡೇ, ಕೈ ಕೊಡೋ. ಹ್ಯಾಪಿ ಬರ್ಡೇ, ಹ್ಯಾಪಿ ಫೂಲ್ಸ್ ಡೇ ಟು. ಹ್ಯಾಪಿ ಬರ್ಡೇ ಮಗ. ಹೌದು, ರಂಜನ್ ರೂಮಿಗೆ ಹೆಂಗೆ ಬಂದ? ನೀನು ದಮ್ ಹೊಡಿಬೇಕು ಅಂತ ಅಲ್ಲಿ ಗಾಡಿ ಪಾರ್ಕ್ ಮಾಡಿದೆಯಲ್ಲ, ಅಲ್ಲೊಂದು ಗಾಡಿ ಫಾಸ್ಟಾಗಿ ಪಾಸ್ ಆಯಿತು, ಅಬ್ಸರ್ವ್ ಮಾಡಿದ್ಯಾ? ಅದರಲ್ಲಿ ನಾನೇ ರಂಜನ ಪಿಕಪ್ ಮಾಡ್ಕೊಂಡು ಹೋಗಿದ್ದು. ಲವ್ ಮಗ, ನಿನ್ನ ವಾಟ್ಸ್ಯಾಪಲ್ಲಿ ಒಂದು ಇಮೇಜ್ ಬಂದಿತ್ತಲ್ಲ, ಅದನ್ನು 2 ಅವರ್ ಮುಂಚೆ ನಾನೇ ಎಡಿಟ್ ಮಾಡಿ ನಿನ್ಗೆ ಸೆಂಡ್ ಮಾಡಿದ್ದು. ಮಗ, ಕೊನೆಗೂ ನಮ್ಮ ಪ್ಲಾನ್ ಅವ್ರ ಕೊಟ್ಟು ಆಯ್ತು ಮಗ. ಸರಿ ಬಂದ್ರಪ್ಪ, ಎಣ್ಣೆ ಹೊಡೆಯೋಣ. ಇಲ್ಲ ಮಾಮ್ಸ್, ಬೆಳಗ್ಗೆ 6 ಗಂಟೆಗೆ ನಮ್ಮ ಪೇರೆಂಟ್ಸ್ನ ಏರ್ಪೋರ್ಟಿಂದ ಪಿಕ್ ಮಾಡಬೇಕು. ಸೋನಾ ಎಣ್ಣೆ ಗಿಣ್ಣ. ಏ, ಇಡವೆಲ್ಲ ಬೇಡ, ಮುಚ್ಕೊಂಡು ಬಾ. ಏ, ನೀರು ಕೊಡು ಮಾಮ್. ಓಕೆ ಮಾಮ್, ನಾಳೆ ನಂದೇ ಪಾರ್ಟಿ. ಪಕ್ಕನಾ? ಪಕ್ಕ 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 ಮಾಮ್. ಸರಿ ಮಾಮ್, ಆಯಿತು. ಸರಿ ಹಾಕ್ರೋ, ಕುಡೀರಿ, ಬರ್ಲಾ? ಅಯ್ಯೋ, ಬಾಯ್. ಮಾಡಿದ್ನಲ್ಲ, ಇದೇನು ಸರ್ ನೀವು ಹ್ಯಾಂಡ್ಲ್ ಮಾಡಿರೋ ಕೇಸ್ ಬಗ್ಗೆ ಹೇಳಿ ಅಂದರೆ
ಯಾವುದೇ ದೇವದ ಕತೆ ಹೇಳ್ತಾ ಇದ್ರಲ್ಲ ಸರ್. ಕೃಷ್ಣ, ಅಲ್ಲಿಂದಾನೇ ನನ್ನ ಕೆಲಸ ಶುರುವಾಗಿದ್ದು. ಹೌದಾ? ಹ್ಮ್. ಸರ್, ನಾವು ಮೂರು ಜನ ಇದೀವಿ ಸರ್ ರೂಮಲ್ಲಿ. ಕುಮಾರ್, ಫೋಟೋ ಕೊಡಿ. ನೀವು ಬಾರೋ ಇಲ್ಲಿ ಕನ್ಫರ್ಮ್ ಕಣ್ರಿ. ಇವ್ರೆ ಏನ್ ಮಾಡ್ಕೊಂಡಿದ್ರ ನೀವೆಲ್ಲ? ಸರ್, ನಮ್ದೊಂದು ಟ್ರಾಲ್ ಪೇಜ್ ಇದೆ ಸರ್, ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಆಹಾ. ಇವನು ಸರ್ ಅವ್ ನಮ್ ಕ್ಲೋಸ್ ಫ್ರೆಂಡ್ ರಾಹುಲ್ ಅಂತ. ಓ, ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಗೇನು ಗೊತ್ತಿರೋಣ. ರಾತ್ರಿ ನಿಮ್ ಫ್ರೆಂಡ್ ರಾಹುಲ್ನ ಕೊಲೆ ಮಾಡಿ ಇಲ್ಲಿ ಬಂದು ಆರಾಮಾಗಿದ್ದೀರಾ? ಏನ ರಾಹುಲ್ ಕೊಲೆ ಆಗಿದ್ಯಾ? ಸರ್, ಏನ್ ಹೇಳ್ತಿದ್ದೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಏನಕ್ಕೆ ಗೊತ್ತದೆ ನಾಟಕ ಮಾಡ್ತಾ ಇರಾ? ಸರ್, ಅವ್ನ ಕೊಲೆ ಆಗಕ್ಕೆ ಚಾನ್ಸೇ ಇಲ್ಲ ಸರ್. ಅವ್ನು ನಿನ್ನೆ ರಾತ್ರಿ ತಾನೇ 12 ಗಂಟೆವರೆಗೂ ನಮ್ ಜೊತೆನೆ ಇದೆ ಸರ್. ಕುಮಾರ್, ಆ ಫೋಟೋ ಕೊಡಿ ಇಲ್ಲಿ. ಯಾವ ಸಂಬಂಧನೂ ಇಲ್ಲ ಸರ್, ನಮ್ಮನ್ನ ನಂಬಿ ಸರ್. ಬೇರೆ ಯಾರು ಅಲ್ಲ, ನೀವೇ ಕೊಲೆ ಮಾಡಿರೋದು. ಅವನ ಲೊಕೇಶನ್ ಟ್ರೇಸ್ ಮಾಡಿದಾಗ ನೈಟ್ 12 ವರೆಗೆ ಫೋನ್ ಸ್ವಿಚ್ ಆಫ್ ಆಗಿದೆ. ಅದಾದ್ಮೇಲೆ ಇದುವರೆಗೂ ಸ್ವಿಚ್ ಆನ್ ಆಗಿಲ್ಲ ಮೊಬೈಲ್. ಸರ್, ನನ್ನ ಪ್ರಕಾರ ನಿನ್ನೆ ರಾತ್ರಿ ಇಲ್ಲಿ ರಾಹುಲ್ ಬಂದಿದ್ದಾನೆ. ಇವರೆಲ್ಲ ಏನೋ ಜಗಳ ಮಾಡಿದಾರ ಅವನ ಜೊತೆ. ಅವನು ಅದಾದ್ಮೇಲೆ ಮನೆಗೆ ಹೋಗಿದ್ದಾನೆ ಸರ್. ಇವರೆಲ್ಲ ಕುಡ್ದಿ ಅವ್ನ ಮನೆಗೆ ಹೋಗಿ ಮರ್ಡರ್ ಮಾಡಿದ್ದಾರೆ ಸರ್. ಓಹೋ, ಹಿಂಗೆ. ಅವ್ನು ಬಂದಿದ್ದಿಲ್ಲ ನಿಜ, ಆದರೆ ಜಗಳ ಏನಾಗಿಲ್ಲ, ನಾವೆಲ್ಲ ಅವನ ಜೊತೆ ಚೆನ್ನಾಗೇ ಇದ್ದೀವಿ ಸರ್. ಸರ್, ಬೇಕಂದ್ರೆ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ಸರ್. ನಾವು ಅವನ ಜೊತೆ ತುಂಬ ಚೆನ್ನಾಗಿದ್ವಿ, ನಮ್ಮಿಬ್ಬರ ಮಧ್ಯೆ ಏನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸರ್. ಸೊ ನಿಮ್ಮ ಪ್ರಕಾರ ಈ ಕೊಲೆಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ? ಸರ್, ನಾವು ಅವ್ನ ಕ್ಲೋಸ್ ಫ್ರೆಂಡ್ಸು ಸರ್, ನಾವು ಯಾಕೆ ಸರ್ ಅವ್ನ ಕೊಲೆ ಮಾಡೋಣ? ಸೊ ಈ ಪರ್ಸು ಮತ್ತೆ ವಾಚ್ ಯಾರ್ದು? ಇದು ನಂದೇ ಪರ್ಸು ಸರ್. ಸರ್, ಈ ವಾಚ್ ನಂದೇ ಸರ್. ನಿಮ್ ಕೈಲಿ ಹೇಗೆ ಬಂತು ಸರ್? ಸರ್, ನಂಗೆ ಕೊಡ್ತಿದ್ರೆ ಸರ್, ಗೊತ್ತಿಲ್ಲ ಸರ್ ನಂಗೆ ಎಲ್ಲಿತ್ತು ಅಂತ. ಇದು ಈ ವಾಚ್ ಮತ್ತೆ ಪರ್ಸು ಡೆಡ್ ಬಾಡಿ ಪಕ್ಕದಲ್ಲಿ. ಏನು ಇದು ರೀ ಕುಮಾರ್? ಇವ್ರು ಯಾಕೋ ಇಲ್ಲಿ ಬಾಯಿ ಬಿಡೋಂಗಿಲ್ಲ, ಕರ್ಕೊಂಡೋಗಿ ಸ್ಟೇಷನ್ಗೆ ಬೆಂಡೆ ತರ ಬಾಯಿ ಬಿಡ್ತಾರೆ. ನನ್ನ ಮಕ್ಕಳ ಹತ್ರ ಹತ್ತೋ ಹತ್ತೋ ಹತ್ರ ಬೇಗ. ನಿನ್ನೆ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಯಾರಿಗೂ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸರ್, ನಾವು ಅವನ್ನ ಕೊನೆ ಸತಿ ಒಂದ್ಸರಿ ನೋಡ್ಬೋದಾ ಸರ್? ನೀವಾಗ ನೀವೇ ಒಪ್ಕೊಂಡ್ರೆ ಕೊಲೆ ಮಾಡಿದ್ ನೀವೇ ಅಂತ ಕರ್ಕೊಂಡು ಹೋಗ್ತೀನಿ. ತುರಳ್ಳಿ ಫಾರೆಸ್ಟ್ ಹತ್ರ ನಡೀರಿ. ಸರಿ ಸರ್. ಸರ್, ಅದೇ ಕಾರ್ ಇರಬೇಕು.
ಕುಮಾರ್ ಇಲ್ಲೇ ಇರಿ, ನಾನು ಅವ್ನು ನೋಡ್ಕೊಂಬರ್ತೀನಿ. ಸರಿ ಸರ್. ಸರ್ ನಾವು ಕೊಲೆ ಮಾಡಿಲ್ಲ ಸರ್. ಸರ್ ಪ್ಲೀಸ್ ಸರ್. ಹಲೋ. ಹಾ ಸರ್. ಸರ್ ಅವ್ರ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಸರ್. ಹಾ ಸರ್, ಸ್ಪಾಟ್ ಹತ್ರನೇ ಇದ್ದೀರಿ ಸರ್. ಒಂದು ನಿಮಿಷ ಸರ್ ಕೊಟ್ಟೆ. ಹೇಯ್, ಏನ ನಡೀತಾ ಇದೆ ಇಲ್ಲಿ? ತಯಿಸಿದವನ ಸ್ಟೇಷನ್ ಕರ್ಕೊಂಡೋಗ ಸರಿಗೆ. ಮಗ ಎಸ್ಕೇಪ್ ಆಗ್ಬಿಡೋಣ. ಏನೋ ಎಸ್ಕೇಪಾ? ಸಿಗಾಕೊಂಡ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಲೋ, ನಾವು ಈ ಕೊಲೆನೇ ಮಾಡಿಲ್ವೋ? ಸುಮ್ಮನೆ ಯಾಕೋ ನಾವು ಸ್ಟೇಷನ್ಗೆ ಹೋಗಿ ಓಡಿಸ್ಕೊಬೇಕು? ಈಗ ಎಸ್ಕೇಪ್ ಆಗಿ ನಾವು ಕೊಲೆ ಮಾಡಿಲ್ಲ ಅಂತ ಪ್ರೋವರ್ಗೂ ನಾವು ಕಾಣಿಸ್ಕೊಳ್ಳೋದೇ ಬೇಡವೋ? ಶ್ ನಿಧಾನ. ಏಯ್, ಅವರಿಬ್ರು ಇಲ್ಲೇ ತರ್ಕೊಂಡ್ರು ಹೆಂಗ್ರೋ? ಎಸ್ ಸರ್, ಸ್ಪಾಟ್ ಹತ್ತಾ ಇದ್ದೀನಿ ಸರ್, ನೋಡ್ತಾ ಇದ್ದೀನಿ ಸರ್. ಅವ್ರು ಬರೋಷ್ಟೊತ್ತಲ್ಲಿ ನಾವು ಎಸ್ಕೇಪ್ ಆಗ್ಬೋದು. ಬೇಡ ಮಗ, ಯಾಕೋ ರಿಸ್ಕ್ ತಕೋತಾ ಇದೀವಿ ಅನ್ಸುತ್ತೆ. ಫಾರೆಸ್ಟ್ ಒಳಗೆ ಹೋದ್ರೆ ಸಿಕ್ಕಾಕೊಳ್ಳೋ ಚಾನ್ಸೇ ಇಲ್ಲ. ನಡಿ ಸರ್. ಸರ್ ಸರ್ ಓಡೋಗ್ತಿದ್ದಾರೆ ಸರ್. ಓ ಶಿಟ್. ಅಲ್ಲಿ ಅಲ್ಲಿ ಸರ್, ನೀವು ಫಸ್ಟ್ ಟೈಮ್ ಏನು ಕೊಟ್ರು ಮಾಡ್ಬಿಟ್ರ? ಇಲ್ಲ ಕೃಷ್ಣ. ನೀನ ಬದುಕೇ ಇದೆಯಾ? ಅಯ್ಯೋ ನಿನ್ನಜ್ಜಿ ಸತ್ತೋಗಿದ್ಯಾ ಅನ್ಕೊಂಡಲ್ಲೋ. ಏನ್ ಆಟ ಆಡ್ತಿದ್ಯಾ? ಹೌದು, ನೀವು ಸ್ಟಾರ್ಟ್ ಮಾಡಿರೋ ಆಟನ ನಾನು ನನ್ನ ಸ್ಟೈಲ್ ಮುಗಿಸ್ತಾ ಇದ್ದೀನಿ. ನೀವೇ ಈ ರೇಂಜಿಗೆ ಆಟ ಆಡಿರ್ಬೇಕಾದ್ರೆ ನಾನು ಹೆಂಗ್ ಹಲ್ವಾ ಕೊಟ್ಟಿರ್ಬೇಡ. ಮತ್ತೆ ಆ ಪೊಲೀಸು? ಪೊಲೀಸಾ? ಹೌದು, ಪೊಲೀಸೇ ಅಲ್ಲ. ಅವತ್ ನಾನು ನಿನ್ ರೂಮಿಂದ ಹೋದ್ಮೇಲೆ ಲೈಟ್ ಆಫ್ ಮಾಡಿದ್ನಲ್ಲ, ಅಯ್ಯೋ ನಿಮ್ ಹ್ಯಾಪಿ ಬರ್ತಡೇ ಮಚ್ಚ. ಹುಟ್ಟು ಹಬ್ಬದ ಶುಭಾಶಯಗಳು. ಫ್ರೆಂಡ್ಸು ನನ್ನ ಬರ್ತ್ಡೇಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಮ್ಮ ಮನೆಗೆ ಬಂದಿದ್ರು. ಅದರಲ್ಲೊಬ್ಬ ಸೋಮಶೇಖರ್, ಇನ್ನೊಬ್ಬ ಧನುಷ್. ಅವರೇ ನಿಮ್ಮ ಎಸ್ ಐ ಅಂಡ್ ಕಾನ್ಸ್ಟೇಬಲ್. ನಾನು ತುಂಬ ಟೆನ್ಷನ್ ಇದ್ದಿದ್ದು ನೋಡಿ ನನ್ನ ಫ್ರೆಂಡ್ಸ್ ಇಬ್ಬರು ಗಾಬರಿ ಆಗಿದ್ರು. ನೀವು ನನ್ನನ್ನು ಫೂಲ್ ಮಾಡಿ ಸ್ಟೋರಿ ಹೇಳಿ ನಿಮ್ಮ ರೂಮಿಂದ ತಂದಿರೋ ವಾಚ್ ಮತ್ತು ಪರ್ಸ್ನ ಅವ್ರ ಕೈಲಿ ಕೊಟ್ಟೆ. ಇಸ್ಸಾಕ್ ಮಗ, ನಿನಗೆ ಹಲ್ವಾ ಕೊಟ್ಟಿದ್ದಾರಲ್ವಾ, ಮಿಕ್ಕಿದ್ದು ನಾವು ನೋಡ್ಕೊಳ್ತೀವಿ ಬಿಡು. ಎಸ್. ಸೊ ನಾವು ಮೂರು ಜನ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮನ್ನ ಆಟ ಆಡಿಸ್ಲೇಬೇಕು ಅಂತ
ಡಿಸೈಡ್ ಮಾಡ್ಕೊಂಡ್ವಿ. ನೀನು ಹೇಳ್ದಂಗೆ ಇಬ್ಬರು ಕಾರಿಂದ ಇಳಿದು ಬಂದಿದ್ದೀವಿ. ಓಡ್ಲಿ 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 ಬಿಡು ಮಗ, ಅವ್ರ ಹಿಂದೆ ಓಡ್ತಾ ಇನ್ ಮಗ. ಅಂತೂ ಮೂರು ಜನ ಸರ್ ನಿಮ್ಮನ್ನು ಹೆವಿ ಮಿಕಾಮ ಬಿಟ್ವಿ ಗುರು. ಏನು ಬಕ್ರಗಳ ಗುರು. ಓ ನಿಮ್ಮ ಪೊಲೀಸ್ದು ಫೋನು. ಹೇಯ್ ಹೇಳೋ. ಹೇ ಬಂದೆ 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 ತಾಳ್ಗುರು. ಬಾಯ್ಸ್ ಬಾಯ್ ಬಾಯ್ಸ್ ಓದಿ ಓದಿ. ಹಾಗಾದ್ರೆ ನೀವು ಏಪ್ರಿಲ್ 2015 ಅಲ್ಲಿ ಪೊಲೀಸ್ ಆಗಿರ್ಲಿಲ್ವಾ? ನಾನು ಪೊಲೀಸ್ ಆಗಿದೆ ಅಂತ ಎಲ್ಲ ಹೇಳ್ದೆ ನಿನಗೆ? ನಾನು ಹೇಳಿದ್ದು ನಾನು ಫಸ್ಟ್ ಟೈಮ್ ಕಾಕಿ ಹಾಕಿದಾಗ ಒಂದು ಕೇಸ್ ಹ್ಯಾಂಡಲ್ ಮಾಡಿದ್ದೆ. ಓ ಸಾರ್, ಮತ್ತೆ ಅದೇನೋ ನಿಮ್ಮ ಲೈಫ್ನೇ ಚೇಂಜ್ ಮಾಡ್ಬಿಡ್ತು ಅಂತ ಹೇಳಿದ್ರಲ್ಲ ಸಾರ್. ನಿಜ, ಅವತ್ತು ನಾನು ಫಸ್ಟ್ ಟೈಮ್ ಪೊಲೀಸ್ ಡ್ರೆಸ್ ಹಾಕಿದಾಗ ನನಗೆ ಒಂಥರ ಪ್ರೌಡ್ ಫೀಲಿಂಗ್ ಆಯಿತು. ನನ್ನ ಪೊಲೀಸ್ ಡ್ರೆಸ್ಸಲ್ಲಿ ನೋಡಿದ ನನ್ನ ಫ್ರೆಂಡು ನೀನು ಪಕ್ಕ ಪೊಲೀಸ್ ತರಣಿ ಅಂತ ಹೇಳ್ದ. ಅವತ್ತೇ ಡಿಸೈಡ್ ಮಾಡಿದೆ ನಾನು ಆದರೆ ಪೊಲೀಸೇ ಆಗಬೇಕು ಅಂತ. ಸೊ 2015 ಜೂನಲ್ಲಿ ಪೊಲೀಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ನನ್ನ ಆಸೆ ಅಂತೆ ನಾನು ಇನ್ಸ್ಪೆಕ್ಟರ್ ಅದೆ. ಸೊ ಆ ಕೇಸ್ ನನ್ನ ಎಂಟೈರ್ ಲೈಫ್ನೇ ಚೇಂಜ್ ಮಾಡಲಿಲ್ವಾ ಕೃಷ್ಣ? ಕರೆಕ್ಟ್ ಸರ್, ನೀವು ಹೇಳಿದ್ದು ಕರೆಕ್ಟ್. ಸರಿ ಬಾ ಗಾಡಿ ಎತ್ತು. ಈ ಏಪ್ರಿ ಫುಲ್ ಸ್ಟೋರಿನ ಇವನು ಈ ರೇಂಜಿಗೆ ಬುಳ್ಗಾಕ್ಬಿಟ್ಕೊಂಡು ಹೇಳ್ದ ನಾನು ಕೇಳಿದೆ. ನಮ್ರಲ್ಲಿ ನಾವೇ ಹೊಡ್ಕೋಬೇಕು ಬಾ.